ಕಾರಣಕ್ಕೆ ನೇರ ಹೊಣೆಯಾಯಿತ ಶಿಕ್ಷಣ ಇಲಾಖೆ. ಇಲಾಖೆಯ ದಿನಕ್ಕೊಂದು ಆದೇಶ ಹಾಗೂ ಗೊಂದಲದಿಂದ ಖಾಸಗಿ ಶಾಲೆಗಳಲ್ಲಿ ಫೀಸ್ ಹೆಚ್ಚಳದ ಆರೋಪ. ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಸೇರಿ ಹಲವು ಖರ್ಚು. ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷವೂ ಹಲವು ಶಾಲೆಗಳಿಗೆ ಹೊಸ ಲೈಸನ್ಸ್. ಹೀಗಾಗಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ. ಈ ಹಿನ್ನೆಲೆ ಇರೋ ವಿದ್ಯಾರ್ಥಿಗಳ ಬಳಿಯೇ ಹಣ ಪಿಡುಕುತ್ತಿರುವ ಖಾಸಗಿ ಶಾಲೆಗಳು. ಖಾಸಗಿ ಶಾಲೆಗಳು ಶೇಕಡ 40% ಶುಲ್ಕ ಹೆಚ್ಚಳಕ್ಕೆ ಅವೈಜ್ಞಾನಿಕ. 10-15% ಫೀಸ್ ಹೆಚ್ಚಳ ಅನಿವಾರ್ಯ. ಶಿಕ್ಷಣ ಇಲಾಖೆ ನಿರ್ಧಾರ ಹಾಗೂ ಗೊಂದಲಕ್ಕೆ ಫೀಸ್ ಏರಿಕೆ ಕಾರಣ ಎಂದ ಕ್ಯಾಂಪ್ಸ್ ಕಿಡಿ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.